Hello everyone, welcome back to my channel. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ರೆಸಿಪಿಯನ್ನು ನಾವು ಕಲಿಯೋಣ. ಒಂದು ಸಣ್ಣ ಪ್ಯಾಕೆಟ್ ಸೋಯಾ ಚಂಕ್ಸ್. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಸೋಯಾ ಚಂಕ್ಸನ್ನು ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ 10 ನಿಮಿಷ ಇದನ್ನು ಬಾಯ್ಲ್ ಮಾಡಿ. 2 ಸಣ್ಣ ಟೊಮ್ಯಾಟೊ, 2 ಗ್ರೀನ್ ಚಿಲ್ಲಿ, 1 ದೊಡ್ಡ ಆನಿಯನ್ ಮತ್ತು 1 ಕ್ಯಾಪ್ಸಿಕಮನ್ನು ಸಣ್ಣ ಕಟ್ ಮಾಡಿ. ಬಿಸಿಯಾದ ಪ್ಯಾನ್ಗೆ 2 ಸ್ಪೂನ್ ಆಯಿಲ್. ಅದ ನಂತರ ಅದಕ್ಕೆ ಆನಿಯನನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗುವ ತನಕ ಅದನ್ನು ಚೆನ್ನಾಗಿ ಸ್ಟರ್ ಮಾಡಿ. 1 ಟೇಬಲ್ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ಮೆಲ್ ಹೋಗುವ ತನಕ. ನಂತರ ಕಟ್ ಮಾಡಿಟ್ಟ ಟೊಮ್ಯಾಟೊವನ್ನು ಮಿಕ್ಸ್ ಮಾಡಿ, ದೆನ್ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆದ ತಕ್ಷಣ ಮಸಾಲೆಗಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಾನು ಇಲ್ಲಿ ಕೇವಲ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ. ಅದ ನಂತರ ಕ್ಯಾಪ್ಸಿಕಮನ್ನು ಅದಕ್ಕೆ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ಸೋಯಾ ಚಂಕ್ಸಿಂದ ನೀರನ್ನು ಹಿಂಡಿ ತೆಗೆದು ಅದನ್ನು ಸೈಡಲ್ಲಿ ಇಟ್ಟು ಕ್ಯಾಪ್ಸಿಕಮ್ ಸ್ವಲ್ಪ ಬೇಯಿದ ತಕ್ಷಣ ಅದಕ್ಕೆ ಸೋಯಾ ಚಂಕ್ಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಸ್ಟರ್ ಮಾಡಿ. ರುಚಿಕರವಾಗಬೇಕಾದರೆ ಅದಕ್ಕೆ ಮ್ಯಾಗಿ ಮಸಾಲ ಇಲ್ಲಾಂದರೆ ಮನೆಯಲ್ಲಿ ಮಾಡಿದ ಯಾವುದಾದರೂ ಮಸಾಲವಿದ್ದರೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಬಹುದು. ಕೇವಲ 5 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡಿ. ನೋಡಿ, ರುಚಿಕರವಾದ ಸೋಯಾ ಚಂಕ್ಸ್ ರೆಸಿಪಿ ರೆಡಿಯಾಗಿದೆ. ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾದ ರೆಸಿಪಿ. ಮನೆಗಳಲ್ಲಿ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ಲೈಕ್ ಆದಲ್ಲಿ ಕಾಮೆಂಟ್, ಶೇರ್, ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿ. ಮಚ್ ಲವ್. ಬಾಯ್.